ಆಗಿದೆ, ಎಲ್ಲ ಟಿವಿನಲ್ಲಿ ಬಂದಿದೆ ಸಾರ್ವಜನಿಕ ಹಾಸ್ಪಿಟ್ಲು ಅಂತ ಅಂದ್ಬಿಟ್ಟು. ಯಾರು ಯಾರ್ಯಾರು ಯಾವ ಡ್ಯೂಟಿಗೆ ಹಾಕಬೇಕು ಅಂತ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಆರ್ಡ್ರ್ ಮಾಡ್ತಾನೆ, ಯಾರು ಯಾವ ಆಪರೇಷನ್ ಮಾಡಬೇಕು ಅಂತ ಮಾಡ್ತಾರೆ. ಈ ಪರಿಸ್ಥಿತಿ ಜಯನಗರ ಹಾಸ್ಪಿಟ್ಲಿನಲ್ಲಿ ಆಗಿದೆ. ಬಂದು ಇವತ್ತು ನೋಡಿ ಮಾನ್ಯ ಆರೋಗ್ಯ ಸಚಿವರೇ, ಒಬ್ಬ ಡಾಕ್ಟ್ರುಗಳು 23 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಡಾಕ್ಟರ್ ಸುಧಾ ಅಂದ್ಬಿಟ್ಟು. ಅವ್ರ ಬಗ್ಗೆ ನಾವು ಕೇಳಿಕೊಂಡಾಗ ನಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ, ಮತ್ತೆ ಒಂದು ನಾವು ಕೇಳಿಕೊಂಡಾಗ ಅವ್ರು ಕೊಟ್ಟಿದ್ದಾರೆ. ಒಬ್ಬ ಡಾಕ್ಟರ್ ಸುಧಾ, ಓ ಪಿ ಡಿ ಸರ್ಜನ್ ರಾಮಮೂರ್ತಿ ಅವರೇ, ಒಂದು ನಿಮಿಷ ಸಂಕ್ಷಿಪ್ತವಾಗಿ ಹೇಳಿ. ಪ್ರಶ್ನೆಗೆ ಬರೀ ಅರ್ಧ ಹತ್ತು ನಿಮಿಷ ಹೇಗೆ ಅದು ಏನು ವಿಚಾರ ಅಷ್ಟು ಹೇಳಿ ಸಾಕು. ಜೊತೆಗೆ ಇಡೀ ಅರಿಕತೆ ಹೇಳಿದ್ರೆ ಆಗ್ತದೆ, ಏನು ಸಬ್ಜೆಕ್ಟ್ ಹೇಳಿ, ಏನು ಆಕ್ಷನ್ ತಗೊಳ್ಬೇಕು ತಗೊಳ್ತಾರೆ. ಹಾಗೆ ಮಾಡಿದ್ರು ಇವ್ರು, ಹೀಗೆ ಮಾಡಿದ್ರು ಸರ್ಕಾರದಲ್ಲಿ ಏನಿದೆ ರೂಲ್ಸು, 10 ವರ್ಷದ ಮೇಲೆ ಡಾಕ್ಟರ್ ಇರುವಂಗಿಲ್ಲ ಅಂತ ಇದೆ. 18, 20, 25 ವರ್ಷ ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಡಾಕ್ಟರ್ ಸುಮಂತ್ ಅಂತ ಅಧ್ಯಕ್ಷರೇ, ಸುಮಂತ್ ಅಂತ ಒಬ್ಬ ಡಾಕ್ಟ್ರು 3 ಲಕ್ಷ ರೂಪಾಯಿ ಸ್ಯಾಲ್ರಿ ಅವರಿಗೆ, ಡಿ ಜಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ, ಡಿ ಜಿ ಹಾಸ್ಪಿಟ್ಲು ಆಯಿತು, ಸ್ಯಾಲ್ರಿ ತೊಗೊಂತಾ ಇದ್ದಾರೆ. ಕಳೆದ 2 ತಿಂಗಳಿಂದ ಕಲೆಕ್ಟರ್ ಮಾಡಿದ್ದಕ್ಕೆ ಅವ್ರ ಮೇಲೆ ಎನ್ಕ್ವೈರಿ ಆಗಿದೆ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗಿದೆ, ಕ್ರಮ ತೊಗೊಂಡಿಲ್ಲ. ಇಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಇಡೀ ಹಾಸ್ಪಿಟ್ಲನ್ನು ಹಾಳು ಮಾಡಿದ್ದಾರೆ. ದಯವಿಟ್ಟು ನಾವು ಕೇಳ್ಕೊಳ್ಳೋದಷ್ಟೇ, ದಯಮಾಡಿ ಇನ್ಸ್ಪೆಕ್ಷನ್ ಮಾಡಿ. ಆಯಿತು ರಾಮಮೂರ್ತಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರಾದಂಥ ರಾಮಮೂರ್ತಿ ಅವರು ಇದರ ವಿಚಾರದ ಬಗ್ಗೆ ಹೋದ್ವಾರನೂ ಕೂಡ ಪ್ರಶ್ನೆಯನ್ನು ಹಾಕಿದರು. ಅದ ನಂತರ ನಾವು ಅಲ್ಲಿರ್ತಕ್ಕಂಥ ಮೆಡಿಕಲ್ ಸೂಪರಿಂಟೆಂಡೆಂಟನ್ನು ಕೂಡ ಕಡ್ಡಾಯವಾಗಿ ಲೀವ್ ಮೇಲೆ ಅವ್ರನ್ನ ನಾವು ಕಳಿಸಿದ್ದೇವೆ. ಓಕೆ. ಮತ್ತು ಆಸ್ಪತ್ರೆಯಲ್ಲಿ ಅವರ ಗಮನ ಸೆಳೆದಿರ್ತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಬಗ್ಗೆ ಮತ್ತು ಎಷ್ಟು ಜನ ವೈದ್ಯರಿದ್ದಾರೆ ಅವರು ಅದ್ರ ಬಗ್ಗೆ ಕೇಳಿದ್ದಾರೆ. ಈಗ ಅವರು ಬೇರೆ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಖಂಡಿತ ಆ ಜಯನಗರ ಆಸ್ಪತ್ರೆಯಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ, ಅದು ಪತ್ರಿಕೆಗಳು ಕೂಡ ಬಂದಿದೆ, ಟಿವಿಯಲ್ಲೂ ಕೂಡ ಬಂದಿದೆ. ಅದಕ್ಕೆ ನಾವು ಆ ಆಸ್ಪತ್ರೆಗೆ ಖುದ್ದಾಗಿ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಓಕೆ. ಅಲ್ಲೇ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಅನೇಕ ಕ್ರಮಗಳು ತಗೊಳ್ಬೇಕಾಗಿದೆ. ನಾವು ಇದೇ ವಾರದಲ್ಲಿ ನಾಳೆ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದೀನಿ, ಭೇಟಿ ಕೊಟ್ಟು ಅವ್ರನ್ನೂ ಕೂಡ ಬರೋಕ್ಕೆ ಹೇಳ್ತೀನಿ. ಮತ್ತು ಅಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಖಂಡಿತ ಅಲ್ಲಿ ಅವಶ್ಯಕತೆ ಇದೆ. ಅದು ಇವತ್ತಿನ ಸಮಸ್ಯೆ ಅಲ್ಲ, ಭಾಳ ತಿಂಗಳುಗಟ್ಟಲೆ ಆ ಒಂದು ಆಸ್ಪತ್ರೆಯಲ್ಲಿ ತೊಂದರೆಗಳಾಗಿ ಅಲ್ಲಿ ನಮ್ಮ ಅಶೋಕ್ ನಾರಾಯಣ ಕೂಡ ತಲೆಗೂಡಿಸ್ತಾ ಇದ್ದಾರೆ, ಅವರು ಕೂಡ ಒಪ್ಕೊಂಡಿದ್ದಾರೆ. ಬಹುಶಃ ಅವ್ರಿಗೂ ಮಾಹಿತಿ ಇರಬಹುದು. ಮಾನ್ಯ ಸಭಾಧ್ಯಕ್ಷರು, ಖಂಡಿತವಾಗಿಯೂ ನಾವು ಇದರ ಬಗ್ಗೆ ಸರಿಪಡಿಸತಕ್ಕಂತ ಏನೇನು ಕ್ರಮಗಳು ಜರುಗಿಸಬೇಕು ಅದು ನಾವು ಜರುಗಿಸ್ತೀವಿ ಮತ್ತು ಅದನ್ನ ಸರಿಪಡಿಸತಕ್ಕಂತ ವ್ಯವಸ್ಥೆಯನ್ನು ಮಾಡೋಣ. ಪ್ರದೀಪ್ ಅರ್ಥ ಮಾಡಿಕೊಳ್ಳಿ, ಅವರು ಅಲ್ಲಿಗೆ ವಿಸಿಟ್ ಮಾಡ್ತಂತ ಹೇಳಿದ್ದಾರೆ, ಆವಾಗ ನೀವೆಲ್ಲ ವಿಚಾರ ಚರ್ಚೆ ಮಾಡಿ, ಈಗ ನೀವು ಗಮನ ಸಲ ಸೂಚನೆ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರದೀಪ್ ಈಶ್ವರ್ ಅವರು ಖುದ್ದಾಗಿ ಯಾಕೆ ಮಾತಾಡ್ತೀರಿ? ಒಂದ್ ನಿಮಿಷ, ಈ ಹಾಸ್ಪಿಟ್ಲಿಗೆ ಸಿಕ್ಕಾಪಟ್ಟೆ ಗಲಾಟೆಗಳಾಗುತ್ತೆ, ಸಮಸ್ಯೆಗಳಾಗುತ್ತೆ, ಔಟ್ ಬಾಕ್ಸ್ ಕೊಡಬೇಕು ಅಂತ ಕೂಡ ಹೋಮ್ ಮಿನಿಸ್ಟರ್ ಕೇಳಿದ್ರೆ, ಒಂದು ಔಟ್ ಬಾಕ್ಸ್ ಅನ್ನ ಕೊಡಬೇಕು. ಮಾನ್ಯ ಆರೋಗ್ಯ ಸಚಿವರ ಗಮನ ಸೆಳೆಯೋ ಪ್ರಯತ್ನ ಮಾಡ್ತೇನೆ ಸಭಾಧ್ಯಕ್ಷರೇ. ಮಾನ್ಯ, ಕೋವಿಡ್ ಸಂದರ್ಭದಲ್ಲಿ ಸರಿಸುಮಾರು 2,000 ಕೋಟಿ ಹಗರಣ ನಡೆದಿದೆ ಅನ್ನೋದು ಸಾರ್ವಜನಿಕವಾಗಿ ಚರ್ಚೆಯಾಗಿದೆ. ಇತ್ತೀಚೆಗೆ ಬಿಡುಗಡೆಯಾದ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯೂ ಸಹ ಅವ್ಯವಹಾರ ಆಗಿದೆ ಅಂತ ತನ್ನ ವರದಿಯಲ್ಲಿ ಹೇಳಿದೆ. ದಯವಿಟ್ಟು ಇದರಿಂದ ನಾನು ಆರೋಗ್ಯ ಸಚಿವರಲ್ಲಿ ಉತ್ತರ ಬಯಸ್ತೇನೆ ಸಭಾಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಉತ್ತರದಲ್ಲಿ ನಾವು ಉತ್ತರ ಕೊಟ್ಟಾಗ ಅದರಲ್ಲಿ ಹೇಳಿದ್ದು, ನಾವು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ವರದಿ ಮತ್ತು ಲೇಖಪಾಲಕರ ಪರ್ಫಾರ್ಮೆನ್ಸ್ ಆಡಿಟ್ ವರದಿಯನ್ನು ನಾವು ಇನ್ನೂ ಅದನ್ನು ನಿರೀಕ್ಷೆಯಲ್ಲಿ ಇದ್ದೇವೆ ಅಂತ ಕೂಡ ನಾವು ಉತ್ತರದಲ್ಲಿ ಹೇಳಿದ್ದೇವೆ. ಅದರ ಬಗ್ಗೆ ಈಗಾಗಲೇ ವರದಿಯನ್ನು ಈ ಸಭೆಯಲ್ಲಿ ಟೇಬಲ್ ಮಾಡಿದ್ದೀರಾ, ಆದ್ದರಿಂದ ಅದರಲ್ಲೂ ಕೂಡ ಈ ಕೋವಿಡಲ್ಲಿ ಆಗಿರ್ತಕ್ಕಂಥ ಅನೇಕ ಅವ್ಯವಹಾರಗಳ ಬಗ್ಗೆ ಅದರಲ್ಲೂ ಸ್ಪಷ್ಟವಾಗಿ ಅನೇಕ ವಿಚಾರಗಳು ಅದರಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಆದ್ದರಿಂದ ಖಂಡಿತವಾಗಿಯೂ ಈ ವಿಚಾರದಲ್ಲಿ ನಮ್ಮ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ
ಇದನ್ನು ಒಂದು ಸಮಗ್ರವಾದಂಥ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ಖಂಡಿತವಾಗಿ ಅಗತ್ಯ ಇದೆ. ಆದ್ದರಿಂದ ಈ ಎಲ್ಲ ವರದಿಗಳನ್ನು ಮತ್ತು ನಮಗೆ ನಮ್ಮ ಇಲಾಖೆಗೆ ಬೇರೆ ಬೇರೆ ಕಡೆಯಿಂದ ಸಾರ್ವಜನಿಕರು ಮತ್ತು ಕೆಲವು ಜನಪ್ರತಿನಿಧಿಗಳು ಕೂಡ ಆರ್ ಟಿ ಐ ವರದಿಗಳು ರಿಪೋರ್ಟ್ಗಳನ್ನು ಅವರೆಲ್ಲ ಹಾಕಿ ನಮಗೆ ಭಾಳಷ್ಟು ವರದಿಗಳನ್ನು ಕೊಟ್ಟಿದ್ದಾರೆ. ಸೊ ಅದೆಲ್ಲವನ್ನು ಕೂಡ ನಾವು ಸೇರಿಸಿ ಒಂದು ಸಮಗ್ರವಾದಂಥ ತನಿಖೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ನಮಗೆ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಅದರ ಬಗ್ಗೆ ಒಂದು ಆದಷ್ಟು ಶೀಘ್ರದಲ್ಲೇ ಅದರ ಬಗ್ಗೆ ಸ್ಪಷ್ಟವಾದಂಥ ಕ್ರಮವನ್ನು ನಾವು ತಗೊಳ್ತೀವಿ ಮತ್ತು ಇದರಲ್ಲಿ ಏನಾದರೂ ಅವ್ಯವಹಾರಗಳಾಗಿದ್ದರೆ ಅದನ್ನು ಖಂಡಿತವಾಗಿಯೂ ಸೂಕ್ತವಾದಂಥ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ಮಾಡಬೇಕಾಗತ್ತೆ ಅಂತ ಕೂಡ ಮಾನ್ಯ ಸಭಾಧ್ಯಕ್ಷರು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ.